ನಮ್ಮ ದೇಶದಲ್ಲಿ ಒಂದು ದೇಶ ಒಂದು ಚುನಾವಣೆ ಹೆಸರಿನಲ್ಲಿ ಕೇಂದ್ರದಲ್ಲಿ ಯಾವುದೇ ರೀತಿಯ ಕೇಂದ್ರ ಸರ್ಕಾರದ ಅವಧಿ ಮುಂದೂಡುವ ಪ್ರಯತ್ನ ನಡೆದರೆ ಜನ ಸಹಿಸೋದಿಲ್ಲ. ಲೆಟ್ ಮೀ ವಾರ್ನ್ ಆಲ್ ದೋಸ್ ಪೊಲಿಟಿಕಲ್ ಪಾರ್ಟೀಸ್, ಇಫ್ ಯು ಟ್ರೈ ಟು ಎಕ್ಸ್ಟೆಂಡ್ ಬೈ ಎನಿ ಮೀನ್ಸ್ ವಿತ್ ಸಮ್ ಆರ್ ದಿ ಅದರ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆರ್ ಆಕ್ಟ್ ಅಮೆಂಡ್ಮೆಂಟ್ ವಾಟ್ ಎವರ್ ಇಟ್ ಈಸ್ ಪೋಸ್ಟ್ಪೋನ್ಮೆಂಟ್ ಆಫ್ ಯುವರ್ ಟರ್ಮ್ ಟೆನ್ಯೂರ್ will not be accepted. People have already lost that sense of confidence in the governance you have. The people who are who have become the richest man of the world overnight, he is under attack. There are hundreds of allegations being leveled against such rich people. Central government has no moral right for any type of exercise to have more time of their tenure. ಆ ಕಾರಣ ಒಂದು ದೇಶ ಒಂದು ಚುನಾವಣೆ ಅನ್ನೋ ಹೆಸರಿನೊಳಗೆ ಅಂಥದ್ದೇನಾದರೂ ಪ್ರಯತ್ನ ನಡೆದರೆ ಜನ ಯಾವ ಕಾರಣಕ್ಕೂ ಒಪ್ಪೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡೋದಕ್ಕೆ ಬಯಸ್ತೇನೆ. ಸಮಯ ಉಳಿತಾಯನೋ ಹಣ ಉಳಿತಾಯನೋ ಏನರ ಕಾರಣ ಕೊಟ್ಟು ನಿಮ್ಮ ಅಧಿಕಾರ ಅವಧಿಯನ್ನು ಮುಂದುವರಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಅದನ್ನು ಯಾರೂ ಸಹಿಸೋದಿಲ್ಲ. ಇದನ್ನ ನೀವು ಮದ್ದು ಮಾಡ್ಕೋಬಹುದಾಗಿತ್ತು, ಯಾಕೆ ಮಲ್ಕೊಂಡ್ರಿ? ಮಾತಾಡಿದಿರಲ್ಲ, ಈಗ 4 ವರ್ಷದಿಂದನೇ ಮಾತಾಡಿದ್ರಿ. ಹೂ ಸ್ಟಾಪ್ ಯು? ಈಗ ಬಂತ? ಈಗ ಚುನಾವಣೆ ಇನ್ನೇನು? ಈಗ ಇವಿಎಂಸ್ ಎಲ್ಲ ಬಂದು ಡಿಸ್ಟ್ರಿಕ್ಟ್ ಆಫೀಸಿಗೆ ಕುಡ್ರಾಕತ್ತೇವೆ, ಇನ್ಸ್ಪೆಕ್ಷನ್ಸ್ ನಡೆದಾವು, ಎಲ್ಲ ಪಾರ್ಟಿಯವ್ರನ್ನ ಕರೀತಾರೆ, ಇವಿಎಂ ಸರಿ ಅದಾವೆಲ್ಲ ನೋಡ್ರಿ ಅಂತೇಳಿ ನಡೆದದ್ದು. ಅಂತದ್ರಾಗ ಈಗ ನನ್ನ ಪಾತ್ರನು ಒಂದು ದೇಶ ಒಂದು ಚುನಾವಣೆ ಅಲ್ಲ, ಅದ ಹೇಳಿದ್ನಲ್ರಿ ನಾನು. ಇವಿಎಂ ಅಂದ್ರೆ ಇಲೆಕ್ಷನ್ ವೋಟಿಂಗ್ ಮಷಿನ್ಸ್, ಅವು ಬಂದು ಈಗ ನಮ್ ಗದಗ್ಗೆ ಸೆಕೆಂಡ್ ಡೇ ಇನ್ಸ್ಪೆಕ್ಷನ್ ಆಯ್ತು. ಈಗ ಟುಡೇ ವಾಸ್ ಪರ್ಹ್ಯಾಪ್ಸ್ ದ ಸೆಕೆಂಡ್ ಡೇ ಇನ್ಸ್ಪೆಕ್ಷನ್. ದ ಪ್ರಾಸೆಸ್ ಆಫ್ ಇಲೆಕ್ಷನ್ ಹ್ಯಾಸ್ ಬಿಗನ್. ಅಂಥದ್ರೊಳಗೆ ಒಂದು ದೇಶ ಒಂದು ಚುನಾವಣೆ ಆ ಸಮಿತಿಯನ್ನ ಏನು ಮಾಡುವಂತ ಪ್ರಯತ್ನ ಮಾಡಿದಿರಿ, ಇದರಿಂದ ಆ ಒಂದು ದುರ್ವಾಸನೆ ಕಂಡು ಬರ್ತಾ ಇದೆ. ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂತ ದುರ್ವಾಸನೆ ಕಂಡು ಬರ್ತಾ ಇದೆ. ನೀವು ಗೋವಿಂದ್ ಅವ್ರನ್ನ ಅಧ್ಯಕ್ಷರಾಯ್ತಾ, ಇಟ್ ಈಸ್ ಅನ್ಟೈಮ್ಲಿ. ಗೋವಿಂದ್ ಅವ್ರ ಬಗ್ಗೆ ನಮಗೆ ವಿಶೇಷವಾಗಿರ್ತಕ್ಕಂಥ ಗೌರವ ಇದೆ, ಆದರೆ ನಮ್ಮ ಪೂರ್ವಾಶ್ರಮದ ವಾಸನೆ ಪೂರ್ಣ ಕಳ್ಕೊಂಡಿದ್ದಾರೆ ಅಂತ ಪ್ರಶ್ನೆಗಳನ್ನು ಯಾರಾದರೂ ಕೇಳಬಹುದು. ಆದ್ದರಿಂದ ಅದನ್ನು ಒಂದು ವೇಳೆ ನೀವು ಅಂತ ಕಮಿಟಿನ ಮಾಡದಿದ್ರೆ ಇಬ್ಬರು ಮೂರು ಮಂದಿ ವೆಂಕಟಾಚಲಯ್ಯನಂತ ಏನೊಂದು ದೊಡ್ಡ ನ್ಯಾಯಮೂರ್ತಿಗಳು ದೇಶವನ್ನು ಮಾತ್ರ ತಮ್ಮ ಗಮನದಲ್ಲಿ ಇಟ್ಕೊಳ್ಳುವವರು, ಯಾವುದೇ ರಾಜಕೀಯ ವಾಸನೆ ಯಾವಾಗ್ಲೂ ಅವ್ರ ಸಮೀಪ ಹಾಯ್ದ ಹಾಗೆ ನೋಡಿರ್ತಕ್ಕಂತ ಅಂತ ವ್ಯಕ್ತಿತ್ವವನ್ನು ಮಾಡಬೇಕಾಗಿತ್ತು ಮೋದಿಯವರು. ಒಂದು ವೇಳೆ ಅವರ ಉದ್ದೇಶ ಅತ್ಯಂತ ಪ್ರಾಮಾಣಿಕ ಹಾಗೂ ಸದುದ್ದೇಶದ್ದಾಗಿದ್ರೆ